ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪಾಪಿ ನಿಮಿಷ ಕೂತ್ಕೋಬಾಕಂದ ನೋಡು, ನಿನ್ನ ಹತ್ರ ಇಂಪಾರ್ಟೆಂಟ್ ಆಗಿ ಏನೋ ಮಾತಾಡ್ಬೇಕು, ಮಾತಾಡ್ಬೋದಾ? ಮಾತಾಡಿ ಅಮ್ಮ. ನೋಡು ಕಂದ, ನಿನ್ ಮದುವೆ ನಿಂತೋಗಿರೋದ್ರ ಬಗ್ಗೆ ನಮ್ಗೆಲ್ಲ ತುಂಬಾ ಬೇಜಾರಿದೆ ಕಣೆ. ಅದನ್ ಬಿಡು. ಈಗ ನಿನಗೆ ಮದ್ವೆ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಅಮ್ಮ, ಹಿಂದೆ ನಡೆದಿದ್ದೆಲ್ಲ ನಾನ್ ಮರ್ತು ಬಿಟ್ಟಿದ್ದೀನಿ. ನನ್ ಮನ್ಸಲ್ಲಿ ಏನೂ ಇಲ್ಲ ಇವಾಗ. ಸೂಪರ್ಬ್ ಕಣೆ, ಹಾಗೆ ಇರ್ಬೇಕು. ಈಗ ನಿನ್ ಮದ್ವೆ ಆಗೋ ಹುಡುಗನ್ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಯಾ? ಏನಿರತ್ತಮ್ಮ, ಮಾಮೂಲಿ ಎಲ್ಲ ಹುಡುಗಿರಿ ಎಕ್ಸ್ಪೆಕ್ಟೇಷನ್ ಇರೋ ಹಾಗೇನೆ. ಓದಿರ್ಬೇಕು, ನೋಡೋದಕ್ಕೆ ಚೆನ್ನಾಗೂ ಇರ್ಬೇಕು ಅಷ್ಟೇ. ಸೂಪರ್, ಸಾಕು ಬಿಡು, ಸೂಪರ್ ಆಗಿದೆ. ಒಂದ್ ನಿಮಿಷ ಇರು, ಬಂದೆ ಇರು. ಇಟ್ಟಿ ನಮ್ಮ ನಮ್ಮಮ್ಮ ಯಾಕೆ ಹೀಗೆ ಓಡೋಗ್ತಾ ಇದ್ದಾರೆ? ಈ ಹುಡುಗ ಹೇಗಿದ್ದಾನೆ ನೋಡು. ಓ, ಈತ ವಿಷಯ ಅಂದ್ರೆ ನನ್ ಹುಡುಗನ್ನ ಹುಡುಕ್ತಾ ಇದ್ದಾರ? ನೋಡೆ, ಹತ್ರದಿಂದ ಇಟ್ಕೊಂಡು ನೋಡು. ನೋಡು ಕಂದ, ನಿನ್ ಎಕ್ಸ್ಪೆಕ್ಟೇಷನ್ಗೆ ಈ ಹುಡುಗ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾನೆ. ಹುಡುಗ ನೋಡು ಎಷ್ಟ್ ಚೆನ್ನಾಗಿದ್ದಾನೆ, ಕ್ವಾಲಿಫೈಡು, ನಿನ್ಗೆ ಅಂತ ಹೇಳ್ ಮಾಡಿಸಿರೋ ತರ ಇದೆ. ಅಪೇಕ್ಷಾ ಕೀರ್ತನ್, ವಾವ್, ಎಷ್ಟ್ ಚೆನ್ನಾಗಿರುತ್ತಲ್ಲ ಅಮ್ಮ ಅದು. ಒಂದ್ ನಿಮಿಷ, ಯಾರು? ಹೇಗಿದ್ಯಾ ಕಂದ? ಚೆನ್ನಾಗಿದ್ದೀನಿ. ಬಿಕೋ ಅಂದ್ಬಿಡ್ತು ಮನೆ ಎಲ್ಲ, ನನ್ಗೊಂದು ಎಷ್ಟು ಬೋರ್ ಆಗೋಯ್ತು ಗೊತ್ತಾ? ಅಲ್ಲೆಲ್ಲ ಹೇಗಿದ್ದಾರೆ? ಎಲ್ರು ಆರಾಮಾಗಿದ್ದಾರೆ ಅತ್ತೆ. ಮಲ್ಲಿ ಹೇಗಿದ್ದಾಳ ಈಗ? ಶೀಸ್ ಆಲ್ಸೋ ಫೈನ್ ಅತ್ತೆ, ನಥಿಂಗ್ ಟು ವರಿ. ವಾ ದೇವ್ರೆ, ಥ್ಯಾಂಕ್ಸ್ ಅಪ್ಪ. ಆ ಮಗುಗೆ ಏನು, ಒಂದಾದ್ಮೇಲೆ ಒಂದ್ ತೊಂದ್ರೆ ಬರ್ತಾನೆ ಇರುತ್ತಲ್ಲ. ಏನೋ, ಅವಳ ಹೆರಿಗೆ ಚೆನ್ನಾಗಾಗಿ ಅವಳು ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಮರ್ತೇ ಬಿಟ್ಟೆ, ನೀವಿಬ್ರು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ಬೇಕು ನಾನು. ಗುಡ್ ನ್ಯೂಸ್? ಏನಮ್ಮ ಅದು? ನಿಮ್ಷ, ಈ ಹುಡುಗನ್ ನೋಡಿ. ಯಾರಮ್ಮ ಇದು? ಇದು ನಾನು ನಮ್ಮ ಅಪ್ಪಿಗೋಸ್ಕರ ನೋಡಿರೋ ಹುಡುಗ, ಹೆಸರು ಕೀರ್ತನ್ ಅಂತ. ಅದೇ ಜೀವ, ಲತಾ ಆಂಟಿ ಇದಾರಲ್ಲ. ಹಾ, ಅದೇ ಚಿಟಿ ಆಂಟಿ. ಹಾ, ನಾನು ಅವ್ರಿಗೆ ಹೇಳಿಟ್ಟಿದ್ದೆ ನಮ್ಮ ಮನೆ ತನಕ ಸರಿ ಹೋಗೋ ಅಂತ ಯಾವ್ದಾದ್ರು ಒಂದ್ ವಾರ ಇದ್ರೆ ಹೇಳಿ ಅಂತ. ಒಂದ್ ನಾಲ್ಕೈದು ಜನ ಇದ್ರಂತೆ, ಅದರಲ್ಲಿ ಈ ಹುಡುಗ ನಮಗ್ ಕರೆಕ್ಟ್ ಆಗಿ ಸೆಟ್ ಆಗ್ತಾನೆ ಅಂತ ಕಳ್ಸಿದ್ರು. ಚೆನ್ನಾಗ್ ಓದಿದಾನೆ, ಒಳ್ಳೆ ಮನೆತನ. ನಮ್ಮ ಅಪ್ಪಿ ಏನೇನ್ ಕ್ವಾಲಿಫಿಕೇಶನ್ ಹೇಳಿದ್ಲು, ಒಂದ್ ಹುಡುಗನಲ್ಲಿ ಅಷ್ಟು ಇದೆ ಕಣೋ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಹುಡುಗ ಫಾರಿನ್ ಅಲ್ಲಿದಾನಂತೆ. ಅದಕ್ಕೆ ಲೇಟ್ ಯಾಕೆ ಮಾಡೋದು ಅಂತ ಹೇಳಿ ಇವತ್ತೇ ಹೋಗಿ ಇಬ್ರು ಜಾತಕ ತೋರಿಸ್ಕೊಂಡ್ ಬಂದ್ಬಿಡೋಣ ಅಂತಿದೀನಿ. ನೀವೇನಂತೀರಾ? ಗುಡ್ ಡಿಸಿಷನ್ ಅಮ್ಮ, ನನಗೇನೋ ಓಕೆ. ನಿನಗೆ? ನಾನು ಎಸ್ ಅಂತೀನಿ ಅತ್ತೆ. ನೀವಿಬ್ರು ಫ್ರೆಶ್ ಆಗಿ ಫಸ್ಟ್ ಕಾಫಿ ತಗೊಂಡು. ಕಂಗ್ರಾಚುಲೇಷನ್ಸ್ ಅಪೇಕ್ಷಾ. ಕಂಗ್ರಾಚುಲೇಷನ್ಸ್. ಫೋಟೋ ನೋಡ್ತಾರೆ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಡಾಕ್ಟ್ರೆ, ನೀವು ಟೆಸ್ಟ್ ಮಾಡಿದ್ದ ಆಯ್ತಲ್ಲ, ಸೂಜಿನೂ ಕೊಟ್ರಲ್ಲ, ಬಿಪಿನೂ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಲ್ಲ ಡಾಕ್ಟ್ರೆ. ಮತ್ತೆ ಕೂತ್ಕೊಂಡಿದ್ದೀರಿ, ಹೊರಡಿ, ನಿಮ್ಗೆ ಲೇಟ್ ಆಗುತ್ತಲ್ವಾ? ಇಲ್ಲ, ಗೌತಮ್ ಸರ್ ಹೇಳಿದ್ದಾರೆ ಅವ್ರು ಬರೋ ತನಕ ಇಲ್ಲೇ ಇರಬೇಕು ಅಂತ. ಅಯ್ಯೋ ದೇವ್ರ, ಅವ್ರು ಚಿಕ್ಕಮಗಳೂರಿಂದ ಬರ್ಬೇಕಪ್ಪ, ಎಷ್ಟು ಹೊತ್ತಾಗುತ್ತೇನೋ. ತುಂಬಾ ಲೇಟ್ ಆಗುತ್ತೆ ಡಾಕ್ಟ್ರೆ, ನಿಮ್ಗೆ ರೌಂಡ್ ಸಿಗಲ್ಲ, ಹೊರಡಿ. ಪರವಾಗಿಲ್ಲ, ಬರ್ಲಿ. ಪ್ರಜ್ಞೆ ತಬ್ಬಿದ್ಬಿಟ್ಟಿರುತ್ತೆ, ಏನಾಯ್ತಮ್ಮ? ಏನೂ ಇಲ್ಲ, ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ತಲೆ ಸುತ್ತಿ ಬಿದ್ದ್ಬಿಟ್ಟೆ. ಡಾಕ್ಟ್ರೆ, ಹೇಗಿದೆ ಕಂಡೀಷನ್ ಈಗ? ಮೇಲ್ನೋಟಕ್ಕೆ ಆರಾಮಾಗೇ ಇದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಯಾವುದಕ್ಕೂ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ನಾನು ಇಲ್ಲಿ ಬರ್ತೀನಿ. ಅಲ್ಲ ಗೌತಮ್, ಇಷ್ಟಕ್ಕೆ ನೀವು ಯಾಕೆ ಅಲ್ಲಿಂದ ಬರಕ್ಕೆ ಹೋದ್ರಿ? ಸಿಸ್ಟರ್, ಅದು ನೀನು ಪ್ರಜ್ಞೆ ತಪ್ಪಿ ತಪಾರ ಅಂತ ಬಿತ್ತೋದಿಯಲ್ಲ,
ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಲಾಗ್ಬಿಟ್ಟು ನಾನೇ ಗೌತಮಿಗೆ ಫೋನ್ ಮಾಡಿತ್ತು, ಬೇಗ ಪಾಪ ಅಂತ. ಅಮ್ಮ, ನಿಮಗೆ ಹೀಗಾಗಿದೆ ಅಂತ ಗೊತ್ತಾದ್ಮೇಲೂ ನನಗೆ ಅಲ್ಲಿರೋದಕ್ಕೆ ಮನಸ್ಸು ಹೇಗೆ ಬರುತ್ತೆ? ನಿಮ್ಮನ್ನು ನೋಡೋ ತನಕ ನನಗೆ ನೆಮ್ಮದಿರಲಿಲ್ಲಮ್ಮ, ಅದಕ್ಕೆ ಬಂದ್ಬಿಟ್ಟೆ. ನೋಡಿದ್ಯಾ ನೋಡಿದೆ ಡಾ ಸಿಸ್ಟರ್, ನಿನ್ನ ಮಗಂಗೆ ನಿನ್ನ ಮೇಲೆ ಎಷ್ಟು ಮಾತೃಭಕ್ತಿ, ಪ್ರೀತಿ, ಕಾಳಜಿ, ಫಸ್ಟ್ ಪ್ರಯಾರಿಟಿ ನೀನೇ, ಉಳಿದವರೆಲ್ಲ ಆಮೇಲೆ. ಭೂಮಿಕಾ, ನೀವಿಬ್ರು ಅಲ್ಲಿ ಖುಷಿಯಾಗಿದ್ರಿ, ನನ್ನಿಂದ ನೀವು ಅಲ್ಲಿಂದ ಬರೋ ಥರ ಆಯಿತು, ಸಾರಿ. ಅಮ್ಮ, ಹಾಗೆಲ್ಲ ಏನೂ ಇಲ್ಲ, ಅವ್ರೇನೂ ಬೇಜಾರು ಮಾಡ್ಕೊಂಡಿಲ್ಲ. ನಮಗೆ ಎಲ್ಲದಕ್ಕಿಂತ ನೀವು ಇಂಪಾರ್ಟೆಂಟು. ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿತ್ತು, ನಾವೆಲ್ಲ ಸಂತೋಷವಾಗಿರೋಕ್ಕಾಗತ್ತಾ? ಆದರೂ ನನ್ನಿಂದ ವಾಪಸ್ ಬಂದ್ರಲ್ಲ, ಗಿಲ್ಟ್ ಫೀಲಿಂಗ್. ಮಾಧು, ನಿಮ್ಮ ದೊಡ್ಡ ಗುಣ. ಗೌತಮ್ ಅವರೇ, ನಂದೊಂದು ಸಜೆಷನು. ಅತ್ತೆಗೆ ಆಗಾಗ ಈ ರೀತಿ ಆಗ್ತಿರುತ್ತೆ, ಈ ವಯಸ್ಸಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ಯಾವುದಕ್ಕೂ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಬಿಟ್ಟು ಆಮೇಲೆ ಟೆಸ್ಟ್ಗಳು ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಅಂಥದ್ದೇನು ನನಗೆ ಆಗಿಲ್ಲ ಗೌತಮ್, ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಹೂ ಕಣಪ್ಪ, ಪಿನ್ನಲ್ಲಿ ಹೋಗೋದಕ್ಕೆ ಗನ್ಯಾಗಿ ತಗೋಬೇಕು. ಇಲ್ಲಮ್ಮವ, ಆರೋಗ್ಯದ ವಿಚಾರದಲ್ಲಿ ಹಾಗೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಲೈಟ್ ಆಗಿ ತಗೊಳ್ಳೋ ವಿಷಯ ಅಲ್ಲ. ನಾವು ಇವತ್ತೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಫುಲ್ ಬಾಡಿ ಚೆಕಪ್ ಮಾಡ್ಸೋಣ, ಏನಾದರೂ ಸೀರಿಯಸ್ ಆಗಿದ್ರೆ ಗೊತ್ತಾಗ್ಬಿಡುತ್ತೆ. ಅಮ್ಮ, ಇಲ್ಲೇ ನಮಗೆ ತೊಂದರೆ ಆಗ್ಬಿಡುತ್ತೆ, ಇವತ್ತೇ ಹೋಗೋಣ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ಇದು? ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತಲ್ಲ. ಗಂಡ ಹೆಂಡತಿ ಇಬ್ರು ಸೇರಿ ನನ್ನ ಸಿಸ್ಟರ್ನ ಡೈರೆಕ್ಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಥರ ಕಾಣ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಆಮೇಲೆ ತೊಂದರೆ ಆಗುತ್ತಮ್ಮ, ಪ್ಲೀಸ್ ಇವತ್ತೇ ಹೋಗೋಣ. ಗೌತಮ್, ಇವತ್ತ ಅಲ್ಲ, ಡಾಕ್ಟರ್ ಆಗಲೇ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸುಧಾರಿಸ್ಕೋತೀನಿ. ಇವತ್ತೊಂದು ರಾತ್ರಿ ನೋಡೋಣ, ಸರಿ ಹೋಗ್ಲಿಲ್ಲ ಅಂದರೆ ನಾಳೆ ಹೋಗೋಣ. ಹಾಗೆಲ್ಲ ಏನೂ ಇಲ್ಲಮ್ಮ, ಸರಿ ಹೋದರೂ ಅಷ್ಟೇ, ಹೋಗದೇ ಇದ್ರು ಅಷ್ಟೇ. ನಾಳೆ ಹೋಗ್ತಾ ಇದ್ದೀವಿ, ಚೆಕಪ್ ಮಾಡಿಸ್ತಾ ಇದ್ದೀವಿ. ಪ್ಲೀಸ್ ಬೇಡ ಅನ್ಬಿಡಿ. ಸರಿ ಸರಿ, ಈಗ ಜಾಸ್ತಿ ಮಾತಾಡದೆ ರೆಸ್ಟ್ ಮಾಡಿ, ನಾನು ಸ್ವಲ್ಪ ಫ್ರೆಶ್ ಆಗ. ರೆಸ್ಟ್ ಮಾಡಿ ಅತ್ತ. ಏನು ಅಣ್ಣ ಇದು, ಏನು ಮಾಡಕ್ ಹೋಗಿ ಇನ್ನೇನೋ ಆಗ್ತಾ ಇದೆ. ಹೌದು ಇಷ್ಟ, ನನಗೂ ಇಷ್ಟೆಲ್ಲ ಆಗತ್ತೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲ ಮುಂದೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.